ಸ್ನೇಹಿತರೆ, ಅದೊಂದು ಕಾಲದಲ್ಲಿ ತಮ್ಮ ಅಮೋಘ ಅಭಿನಯದ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಂತಹ ದಿಗ್ಗಜ ನಟರೊಂದಿಗೆ ತೆರೆ ಹಂಚಿಕೊಂಡು ನಟಿಸಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಬಹುದೊಡ್ಡ ಬೇಡಿಕೆಯನ್ನು ಪಡೆದುಕೊಂಡಂತಹ ಸಾಕಷ್ಟು ನಟಿಯರಲ್ಲಿ ಸರಿತಾ ಅವರೂ ಕೂಡ ಒಬ್ಬರು. ಅತಿ ಚಿಕ್ಕ ವಯಸ್ಸಿಗೆ ಅಂದರೆ 15 ವರ್ಷಕ್ಕೆ ವೆಂಕಟ ಸುಬ್ಬಯ್ಯನವರೊಂದಿಗೆ ಬಾಲ್ಯ ವಿವಾಹವಾದರು. ಇವರಿಬ್ಬರ ನಡುವೆ 20 ವರ್ಷಗಳ ವಯಸ್ಸಿನ ಅಂತರವಿತ್ತು. ಆಡುವಂತಹ ವಯಸ್ಸಿನಲ್ಲಿ ಮಕ್ಕಳನ್ನ ಹೆತ್ತು ಅವರ ಪಾಲನೆ ಪೋಷಣೆ ಮಾಡುವ ಜವಾಬ್ದಾರಿಯನ್ನು ನೀಡಿದರೆ ಅದು ಹೆಣ್ಣಿನ ಮನಸ್ಸಿನ ಮೇಲೆ ಎಂಥ ಪರಿಣಾಮ ಬೀರುತ್ತದೆ ಎಂಬುದರ ಅರಿವು ನಿಮ್ಮೆಲ್ಲರಿಗೂ ಇದ್ದೇ ಇರುತ್ತದೆ. ನಟಿ ಸರಿತಾ ಚೆನ್ನೈನಿಂದ ಮತ್ತೆ ತಮ್ಮ ಆಂಧ್ರಪ್ರದೇಶದ ತವರು ಮನೆಗೆ ವಾಪಸ್ ಬಂದುಬಿಡುತ್ತಾರೆ. ಆ ಸಂದರ್ಭದಲ್ಲಿ ವೆಂಕಟ ಸುಬ್ಬಯ್ಯನವರು ತನ್ನ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾಳೆ. ಅವಳನ್ನು ವಾಪಸ್ ಮನೆಗೆ ಕಳಿಸಿಕೊಡಬೇಕೆಂದು ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುತ್ತಾರೆ. ಅಂತಿಮವಾಗಿ ಕೋರ್ಟ್ ಇದು ಬಾಲ್ಯ ವಿವಾಹ, ಇದಕ್ಕೆ ಮಾನ್ಯತೆ ಕೊಡುವ ಅವಶ್ಯಕತೆ ಇಲ್ಲ ಎಂದು ಇವರ ಅರ್ಜಿಯನ್ನು ರದ್ದುಗೊಳಿಸಿತು. ಅತಿ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ಜೀವನದಲ್ಲಿ ಉಂಟಾದಂತಹ ಏರಿಳಿತಗಳನ್ನು ಕಂಡು ಸರಿತಾ ಅವರು ಈ ಸಂದರ್ಭದಲ್ಲಿ ಪಾರ್ವತಮ್ಮನವರ ಸಹಾಯದಿಂದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡುತ್ತಾರೆ. ಅತಿ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ನಟಿಸುತ್ತಾ ಬಹು ಬೇಡಿಕೆಯನ್ನು ಗಿಟ್ಟಿಸಿಕೊಂಡಂತಹ ಸರಿತಾ ಅವರು ಇತರೆ ಭಾಷೆಯ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಲು ಪ್ರಾರಂಭ ಮಾಡಿದಾಗ ನಟ ಮುಖೇಶ್ ಅವರ ಪರಿಚಯವಾಗುತ್ತೆ. ಇವರಿಬ್ಬರ ಪರಿಚಯ ಸ್ನೇಹವಾಗಿ ಮುಂದಿನ ದಿನಗಳಲ್ಲಿ ಪ್ರೀತಿಯಾಗಲು ಹೆಚ್ಚಿನ ಸಮಯ ಹಿಡಿಯಲ್ಲ. 1988ರಲ್ಲಿ ಮನೆಯವರೆಲ್ಲರನ್ನು ಒಪ್ಪಿಸಿ ಸರಿತಾ ಹಾಗೂ ಮುಖೇಶ್ ಪ್ರೀತಿಸಿ ಮದುವೆಯಾದರು. ಮದುವೆಯಾದ ಆರಂಭಿಕ ದಿನಗಳಲ್ಲಿ ಮುಖೇಶ್ ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಆದರೆ ದಿನ ಕಳೆದಂತೆ ಮುಖೇಶ್ ಮನೆಗೆ ಹೆಚ್ಚಾಗಿ ಕುಡಿದುಕೊಂಡು ಬರಲು ಪ್ರಾರಂಭ ಮಾಡುತ್ತಾರೆ. ಮನೆಯಲ್ಲಿ ತಮ್ಮ ಹೆಂಡತಿಗೆ ಹಿಂಸೆ ನೀಡುತ್ತಾರೆ. ಅಷ್ಟೇ ಅಲ್ಲದೆ ಹುಡುಗಿಯರನ್ನು ಕರೆದುಕೊಂಡು ಬಂದು ಅಸಭ್ಯ ವರ್ತನೆ ಮಾಡಿದ್ದೂ ಇದೆ. ಇದರಿಂದ ಬೇಸತ್ತು ಯಾರ ಸಹವಾಸವೂ ಬೇಡ ಎಂದು ಸರಿತಾ ಅವರು ದುಬೈಗೆ ಹಾರಿದರು. ಆ ನಂತರ 2011ರಲ್ಲಿ ಮುಖೇಶ್ ಅವರಿಂದ ವಿಚ್ಛೇದನ ಪಡೆದುಕೊಳ್ಳಲು ಅರ್ಜಿ ಸಲ್ಲಿಸುತ್ತಾರೆ. ಅದರಂತೆ 2011ರಲ್ಲಿ ವಿಚ್ಛೇದನ ಪಡೆದು ತಮ್ಮ ಪತಿಯಿಂದ ದೂರಾಗಿ ಸದ್ಯ ಒಂಟಿಯಾಗಿ ಜೀವನ ನಡೆಸುತ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ನಟಿ ಸರಿತಾ ಅವರ ಜೀವನ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದರು. ಆದರೂ ಧೃತಿಗೆಡದೆ ಅವರು ಎಲ್ಲವನ್ನೂ ಎದುರಿಸುತ್ತಾ ಬಂದರು. ಇಷ್ಟವಿಲ್ಲದ ಪತಿಯಿಂದ ಸ್ವಲ್ಪ ದಿವಸ ಕಷ್ಟಗಳು, ಇಷ್ಟಪಟ್ಟ ಪತಿಯಿಂದ ಇನ್ನೊಂದು ರೀತಿಯ ಕಷ್ಟಗಳು. ಆಕೆಯ ಜೀವನೇ ಕಷ್ಟಗಳ ಸಾಗರ ಎಂದರೆ ತಪ್ಪಾಗಲಾರದು. ಆದರೆ ಈಗಲೂ ಸರಿತಾ ಅವರು ತೆರೆ ಮೇಲೆ ಕಾಣಿಸಿಕೊಂಡರೆ ಒಂದಿಂಚು ಕದಲದೆ ತೆರೆ ಮೇಲೆ ಅವರನ್ನೇ ನೋಡಬೇಕೆನಿಸುವ ಅಮೋಘ ಅಭಿನಯ ಅವರದು. ಇದಾಗಿತ್ತು ಸಿನಿ ಪ್ರಿಯರ ಅಚ್ಚುಮೆಚ್ಚಿನ ನಟಿ ಸರಿತಾರವರ ಈ ದುರಂತ ಬದುಕಿನ ಕತೆ. ನೀವು ನಟಿ ಸರಿತಾರವರ ಯಾವ್ಯಾವ ಚಿತ್ರಗಳನ್ನು ನೋಡಿದ್ದೀರಿ? ನಿಮಗೆ ಅವರ ನಟನೆಯ ಯಾವ ಚಿತ್ರ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.